ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಚಳಿ ಬಿಡಿಸಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದವೆ ಸಂಘಟನೆಗಳು. ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಲು ಭಾರೀ ವಿರೋಧಿಸಿ ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿದೆ. ಒಂದು ಕಡೆ ಕ್ರೈಸ್ತ ಸಂಘಟನೆಗಳು, ಕಾಂಗ್ರೆಸ್ ಪಕ್ಷದವರು ಸರ್ಕಾರಕ್ಕೆ ಒತ್ತಡ ಹಾಕಲು ಮುಂದಾಗಿದೆ. ಕ್ರೈಸ್ತ ಒಕ್ಕೂಟ ಡಿಸೆಂಬರ್ 17ರಂದು ಭಾರತೀಯ ಕ್ರೈಸ್ತ ಒಕ್ಕೂಟ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈ ಒಂದು ಬೆಳಗಾವಿಯ ಅಧಿವೇಶನದಲ್ಲಿ ಸರ್ಕಾರದ ಈ ಒಂದು ಚಳಿಗಾಲದ ಅಧಿವೇಶನ ಇದೆ, ಚಳಿ ಬಿಡಿಸಲು ಚಾಟಿ ಬಿಡಿಸಲು ರೈತ ಸಂಘಟನೆಗಳು ಈಗಾಗಲೇ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿದ್ದಾವೆ. ಸೊ ಒಂದ್ ಕಡೆ ಮತಾಂತರ ನಿಷೇಧ ಕಾಯ್ದೆ ಏನಿದೆ ಅದನ್ನ ವಿರೋಧಿಸ್ತಾ ಇದೆ ಕಾಂಗ್ರೆಸ್ ಆಗಿರ್ಬೋದು, ಕ್ರೈಸ್ತ ಒಕ್ಕೂಟ ಆಗಿರ್ಬೋದು. ಇನ್ನೊಂದು ಕಡೆ ವಿರೋಧ ಪಕ್ಷದವರು ಅಂದ್ರೆ ಕಾಂಗ್ರೆಸ್ನವರು ಈ ಸರ್ಕಾರ ಏನೆಲ್ಲ ಭ್ರಷ್ಟಾಚಾರಗಳು ಮಾಡಿದೆ, 40% ಕಮಿಷನ್ ಇರ್ಬೋದು, ಹಾಗೆ ಕೋವಿಡ್ ಮಹಾಮಾರಿ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರಗಳಾಗಿವೆ, ಇನ್ನೊಂದು ಕಡೆ ಅದನ್ನ ತಡೆಗಟ್ಟಲು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಲು ವಿಫಲವಾಗಿದೆ. ಸೊ ಇಲ್ಲಿ ಮತ್ತೆ ನೆರೆ ಪರಿಹಾರ ಯಾವ ರೀತಿಯಾಗಿ ಬಂದಿದೆ, ಸೊ ಇದಕ್ಕೆ ಯಾವ ರೀತಿಯಾಗಿ ಇವರು ಪ್ರಯತ್ನ ಪಡ್ತಾ ಇದ್ದಾರೆ, ಎಲ್ಲಾ ರೀತಿಯ ಚರ್ಚೆಗಳು ಸಹ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ನಡೆಯಲಿದೆ. ಒಂದು ಕಡೆ ಕಾಂಗ್ರೆಸ್ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿದೆ, ಸರ್ಕಾರವನ್ನ ಕಟ್ಟಿಹಾಕಲು ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿದೆ. ಇನ್ನೊಂದು ಕಡೆ ಈ ಒಂದು ಮತಾಂತರ ನಿಷೇಧ ಕಾಯ್ದೆ ಏನಿದೆ ಇದು ಭಾರೀ ಬಿಸಿ ಮುಟ್ತಾ ಇದೆ.